ನಮಸ್ಕಾರ. ಇಷ್ಟಣದ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ ಬನ್ನಿ. ಬಿಜೆಪಿ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್. ಮಹಾರಾಷ್ಟ್ರದಲ್ಲಿ ವಿಪಕ್ಷಗಳಿಗೆ ಬಲ ಕೊಟ್ಟ ಮತದಾರ. ಹರಿಯಾಣ ತಂತ್ರ ಬಿಜೆಪಿಗೆ, ಬಿಜೆಪಿಯಿಂದ ಸಿಗುತ್ತಾ ಬೆಂಬಲ. ಎರಡು ಸಮುದಾಯಗಳ ನಡುವೆ ಘರ್ಷಣೆ. ಡಾಕ್ಟರ್ ಅಂಬೇಡ್ಕರ್ ಧ್ವಜದ ಕಟ್ಟೆ ಪ್ರಕರಣ. ಕಾಳಗಿ ತಾಲೂಕಿನ ಕೊಡದೂರಿನಲ್ಲಿ ರಾತ್ರಿ ನಡೆದ ಘಟನೆ. ಛಾಯಾ ಭಗವತಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಬಸವಸಾಗರದಿಂದ 3,69,000 ಕ್ಯೂಸೆಕ್ಸ್ ನೀರು ಬಿಡುಗಡೆ. ಭೀಮಾ ಕೃಷ್ಣ ನದಿ ಪ್ರವಾಹದಿಂದಾಗಿ ಜನರಲ್ಲಿ ಆತಂಕ. ಇದೀಗ ವಾರ್ತೆಗಳ ವಿವರ. ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆಯ ಫಲಿತಾಂಶವು ಆಡಳಿತಾರೂಢ ಎನ್ಡಿಎಗೆ ಭಾರೀ ಸಂಭ್ರಮ ತಂದಿಲ್ಲ. ಹಾಗಿದ್ರೂ ಮಹಾರಾಷ್ಟ್ರದಲ್ಲಿ ಅಧಿಕಾರ ಉಳಿಸಿಕೊಂಡ ಖುಷಿ ಎನ್ಡಿಎಗೆ ಇದೆ. ಹರಿಯಾಣದ ಮತದಾರ ಅತಂತ್ರ ಫಲಿತಾಂಶ ನೀಡಿದ್ದಾನೆ. ಅಲ್ಲಿ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಬಿಜೆಪಿ ಶಿವಸೇನಾ ಮೈತ್ರಿಕೂಟವು 161 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಕಳೆದ ಬಾರಿ ಗೆದ್ದ 185 ಸ್ಥಾನಗಳಿಗೆ ಹೋಲಿಸಿದರೆ 24 ಕ್ಷೇತ್ರಗಳು ಕಡಿಮೆಯಾಗಿವೆ. ಈ ಬಾರಿ ಬಿಜೆಪಿಗೆ 105 ಮತ್ತು ಸೇನಾಕ್ಕೆ 56 ಕ್ಷೇತ್ರಗಳು ಸಿಕ್ಕಿವೆ. ಹರಿಯಾಣದ ಫಲಿತಾಂಶ ಅಚ್ಚರಿದಾಯಕ. ಆಡಳಿತ ರೂಢಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಇದೆ. ಕಳೆದ ಬಾರಿ 15 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ತನ್ನ ಶಕ್ತಿಯನ್ನ ದುಪ್ಪಟ್ಟಾಗಿಸಿದೆ. 30 ಕ್ಷೇತ್ರಗಳನ್ನ ತನ್ನ ಬಗಲಿಗೆ ಹಾಕಿಕೊಂಡಿದೆ. ಮಹಾರಾಷ್ಟ್ರದ ಎರಡು ಮೈತ್ರಿಕೂಟಗಳಲ್ಲಿ ಕಿರಿಯ ಪಾಲುದಾರ ಪಕ್ಷಗಳು ವರ್ಚಸ್ಸು ವೃದ್ಧಿಯಾಗಿರುವುದು ಈ ಬಾರಿ ಫಲಿತಾಂಶದ ವಿಶೇಷ. ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಕೂಟದಲ್ಲಿ ಎನ್ಸಿಪಿಯ ಬಲ ವೃದ್ಧಿಯಾಗಿದೆ. ಕಾಂಗ್ರೆಸ್ಗಿಂತ ಎನ್ಸಿಪಿ ಹೆಚ್ಚು ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಬಿಜೆಪಿ ಸೇನಾ ಮೈತ್ರಿಕೂಟದಲ್ಲಿ ಬಿಜೆಪಿಯ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಆದರೆ ಎರಡು ಪಕ್ಷಗಳು ಗೆದ್ದಿರುವ ಸ್ಥಾನಗಳ ಅಂತರ ಕಡಿಮೆಯಾಗಿದೆ. ಹೀಗಾಗಿ ಸೇನೆಯ ಚೌಕಾಸಿ ಶಕ್ತಿ ಹೆಚ್ಚಾಗಿದೆ. 5 ತಿಂಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಎರಡು ರಾಜ್ಯಗಳಲ್ಲಿಯೂ ಮತದಾರ ಬಹಳ ಭಿನ್ನ ರೀತಿಯಲ್ಲಿ ಮತ ಹಾಕಿರುವುದು ಇನ್ನೊಂದು ವಿಶೇಷವಾಗಿದೆ. ಎರಡು ರಾಜ್ಯಗಳಲ್ಲಿ ಬಿಜೆಪಿಯ ಪ್ರಕಾರ ಈ ಬಾರಿ ಅಬ್ಬರ ಪಡೆದಿತ್ತು. ರಾಷ್ಟ್ರೀಯತೆಯ ಪ್ರಚಾರದ ಕೇಂದ್ರ ಬಿಂದುವಾಗಿತ್ತು. ಜಮ್ಮು ಕಾಶ್ಮೀರದ ವಿಶೇಷಾಧಿಕಾರಿ ರದ್ದತಿ, ರಾಷ್ಟ್ರೀಯ ಪೌರತ್ವ ನೋಂದಣಿ, ತ್ರಿವಳಿ ತಲಾಖ್ ರದ್ದತಿ ಮಸೂದೆ, ಬಾಲಕೋಟ ಮೇಲೆ ವಾಯುದಾಳಿದಂತಹ ವಿಷಯಗಳನ್ನ ಬಿಜೆಪಿ ನಾಯಕರು ಜೋರು ಧ್ವನಿಯಲ್ಲಿ ಪ್ರಸ್ತಾಪಿಸಿದ್ರು. ಆದರೆ ವಿರೋಧ ಪಕ್ಷಗಳು ಪ್ರಸ್ತಾಪಿಸಿದ ಆರ್ಥಿಕ ಹಿಂಜರಿತೆ, ನಿರುದ್ಯೋಗ ಅಂತಹ ವಿಚಾರಗಳು ಮತದಾರನ ಮೇಲೆ ಪ್ರಭಾವ ಬೀಳಲಿವೆ ಎಂಬುದನ್ನು ಫಲಿತಾಂಶವು ಸಾಬೀತು ಮಾಡಿದೆ. ಯಜಮಾನಿಕೆ ಸ್ಥಾನದಿಂದ ಸರ್ವಾಧಿಕಾರಿಯತ್ತ ಬಿಜೆಪಿ ಸಾಗುತ್ತಿದೆ ಎಂಬುದು ರಾಜಕೀಯ ವಲಯಗಳಲ್ಲಿ ಚರ್ಚೆಯಾಗುತ್ತಿತ್ತು. ಆದರೆ ಈ ಚುನಾವಣೆಯ ಫಲಿತಾಂಶವು ಬಿಜೆಪಿಗೆ ಅಂಕುಶ ಹಾಕಿದೆ ಎನ್ನಬಹುದು. ತನ್ನ ಗೆಲುವಿನ ನಾಗಾಲೋಟಕ್ಕೆ ಕಡಿವಾಣ ಹಾಕಿದ ಅಂಶಗಳು ಯಾವುವು ಎಂಬುದರತ್ತ ಬಿಜೆಪಿ ಗಮನ ಹರಿಸಬೇಕಾದ ಅನಿವಾರ್ಯ ಸೃಷ್ಟಿಯಾಗಿದೆ. ಹರಿಯಾಣದಲ್ಲಿ 75 ಮತ್ತು ಮಹಾರಾಷ್ಟ್ರದಲ್ಲಿ ಏಕಾಂಗಿಯಾಗಿ ಸರಳ ಬಹುಮತದ ಗುರಿಯನ್ನ ಬಿಜೆಪಿ ಹಾಕಿಕೊಂಡಿತು ಎಂಬ ಹಿನ್ನೆಲೆಯಲ್ಲಿ ಆತ್ಮಾವಲೋಕನದ ಅಗತ್ಯ ಇನ್ನೂ ಹೆಚ್ಚು. मैं पश्चिम महाराष्ट्र नहीं गया, उस समय मुझे एहसास हो रहा था कि वहां मतदाता को ये बात समझ आ रही है कि जिस प्रकार उनके भावनाओं के साथ खिलवाड़ किया गया, तरह तरह का ध्यान मोड़ने की राजनीति, गुमराह करने की राजनीति, बरगलाने की राजनीति, और वो राजनीति जिससे हमारे नौजवानों का, हमारे मजदूरों का, हमारे व्यापारियों का, हमारे किसानों का कोई संबंध नहीं, ऐसी भावनाएं उभारना, ये भावनाएं उभर सकती हैं 15-20 दिन के लिए, पर ಮಹಾರಾಷ್ಟ್ರ ಹಾಗೂ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಿಸಬೇಕೆಂದು ಬಿಜೆಪಿಯಿಂದ ಬ್ಲ್ಯಾಕ್ಮೇಲ್ ರಾಜಕಾರಣ ಮಾಡಲಾಗಿತ್ತು. ಧೂಳಿಪಟ ಆಗುತ್ತೆ, ಧೂಳಿಪಟ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ರು. ಆದ್ರೆ ಹರಿಯಾಣದಲ್ಲಿ ಇನ್ನು ಯಾರು ಸರ್ಕಾರ ರಚನೆ ಮಾಡ್ತಾರೆ ಎನ್ನುವುದು ಗೊತ್ತಾಗುತ್ತಿಲ್ಲ. ಕಾಂಗ್ರೆಸ್ ಸರ್ವನಾಶ ಮಾಡೋಕೆ ಪ್ರಯತ್ನ ಮಾಡಿದ್ರು, ಆದರೂ ಅದು ಸಾಧ್ಯವಿಲ್ಲ. ಅದಕ್ಕೆ ಉದಾಹರಣೆ ಇಂದಿನ ರಿಸಲ್ಟ್. ಎರಡು ರಾಜ್ಯಗಳಲ್ಲಿ ಮೋದಿ ಶಾ ಹೆಚ್ಚು ರ್ಯಾಲಿ ಮಾಡಿದ್ದಾರೆ, ಆದರೆ ಜನ ಅವರಿಂದ ನಿರಾಶರಾಗಿದ್ದಾರೆ ಎನ್ನುವುದು ಗೊತ್ತಾಗುತ್ತಿದೆ. ಎಲ್ಲ ಸಂಸ್ಥೆಗಳನ್ನ ದುರುಪಯೋಗಪಡಿಸಿಕೊಂಡ್ರು, ಅವರಿಗೆ ಜನ ಸರಿಯಾಗಿ ತೀರ್ಪು ನೀಡಿಲ್ಲ. ಇದೆಲ್ಲ ನೋಡಿದ್ರೆ ನಾವು ಇನ್ನಷ್ಟು ಗಟ್ಟಿಯಾಗಬೇಕಿದೆ. ನಾವು ಪಕ್ಷವನ್ನ ಇನ್ನಷ್ಟು ಸದೃಢ ಮಾಡುತ್ತೇವೆ. ರಾಜ್ಯದಲ್ಲಿ ಕೂಡ ಸರ್ಕಾರ ವಿಫಲವಾಗಿದೆ, ಹೀಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಮಾಡುತ್ತೇವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳುತ್ತೇವೆ. ದೀಪಾವಳಿಯ ನಂತರ ಪಾದಯಾತ್ರೆ ಮಾಡುತ್ತೇವೆ. ರಾಜ್ಯದಲ್ಲಿ ನೆರೆ ಪೀಡಿತರಿಗೆ ಇನ್ನೂ ಒಂದು ಪೈಸೆ ಬಂದಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ. ಕೇಂದ್ರ ಸರ್ಕಾರ ರಾಜ್ಯವನ್ನ ಕಡೆಗಣಿಸಿದೆ, ಹೀಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನ ಎಬ್ಬಿಸಲು ಹೋರಾಟ. ಬೈ ಎಲೆಕ್ಷನ್ ಬೇಗ ಆಗಬೇಕೆಂದು ನಮ್ಮ ಆಶಯ. ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ನೋಡಬೇಕು. ಡಿಕೆಶಿ ಜೈಲಿನಿಂದ ಹೊರಗೆ ಬಂದಿರುವುದು ನಮಗೆ ಬಲ ಬಂದಿದೆ. ಬಿಜೆಪಿಯವರ ರಾಜಕೀಯ ಸಂಚಿಕೆಗೆ ಡಿಕೆಶಿ ಬಲಿಯಾಗಿಲ್ಲ, ಹೀಗಾಗಿ ಅವರನ್ನ ಆ ರೀತಿ ಮಾಡಿತು. ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟು ವಿಚಾರ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ನಾನು ಡಿಕೆಶಿ, ಸಿದ್ದರಾಮಯ್ಯ, ಖರ್ಗೆ ಎಲ್ಲ ಒಟ್ಟಾಗಿ ಎದುರಿಸುತ್ತೇವೆ ಎಂದರು. ವರ್ಷದಲ್ಲಿ ಅದಕ್ಕೆ ಬಿಜೆಪಿಯವರು ಇವತ್ತು ಅಧಿಕಾರ ದುರುಪಯೋಗ, ಹಣದ ದುರುಪಯೋಗ,
ಎಲ್ಲ ಸರ್ಕಾರಿ ಏಜೆನ್ಸಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಕಾಂಗ್ರೆಸ್ನ ಸರ್ವನಾಶ ಮಾಡಿಕೊಟ್ಟಿದ್ದಾರೆ. ಆದರೆ ರಿಸಲ್ಟನ್ನು ನೋಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗ್ತದೆ ಕಾಂಗ್ರೆಸ್, ಅದು ಒಪ್ಕೊಳ್ತೀನಿ. ನಾವು ನಮ್ಮ ಪಕ್ಷವನ್ನು ಇನ್ನೂ ಸದೃಢವಾಗಿ ಕಟ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಇಂಥ ಒಂದು ಕೀಳಮಟ್ಟದ ಕೆಟ್ಟ ರಾಜಕಾರಣ ಮೋದಿ ಅಮಿತ್ ಶಾ ಮಾಡ್ತಾ ಇದಾರಲ್ಲ, ಇದನ್ನು ನಿಲ್ಲಿಸ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ದು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನನಗನ್ಸುತ್ತೆ ಈ ಚುನಾವಣೆ ರಿಸಲ್ಟು, ನಾವು ಸೋತಿರ್ಬೋದು, ಅದು ನಮಗೆ ಪ್ರೇರಣೆ ಸಿಕ್ಕಿದೆ. ಮತ್ತು ಅನೇಕ ಕಡೆ ಬೈ ಎಲೆಕ್ಷನ್ಗಳಾಗಿದೆ, ಈ ಬೈ ಎಲೆಕ್ಷನ್ಗಳಾಗಿರ್ತಕ್ಕ ಯಾತಕ್ಕೋಸ್ಕರ ಗೊತ್ತು, ಸುಮಾರು ಕಡೆ ಈ ಆಪರೇಷನ್ ಕಮಲದ ಬೇರೆ ಬೇರೆ ರಾಜ್ಯಗಳು ಮಾಡಿರ್ತಕ್ಕಂಥದ್ದಕ್ಕೋಸ್ಕರ ಬೈ ಎಲೆಕ್ಷನ್ಗಳಾಗಿದೆ. ಆ ರಿಸಲ್ಟ್ಸನ್ನು ನೋಡೋಣ. ಅದಕ್ಕೆ ನನಗೆ ಇವತ್ತು ಜನ ಇವತ್ತು ಎಲ್ಲೋ ಒಂದು ಕಡೆ ಸಂದೇಶ ಕೊಟ್ಟಿದ್ದಾರೆ ಬಿ ಜೆ ಪಿಗೆ, ನೀವು ಮಾಡ್ತಾ ಸರಿ ಇಲ್ಲ ಅಂತ ಸಂದೇಶ ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ರೀತಿ ದುರುಪಯೋಗ ಪಡಿಸಿದ್ರು ಕೂಡ ಇವತ್ತು ನಾವು ಫೈಟ್ ಮಾಡ್ತಾ ಇದ್ದೀವಿ, ಎದುರಿಸ್ತಾ ಇದ್ದೀವಿ, ಮತ್ತು ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುತ್ತೆ, ಈ ದೇಶಕ್ಕೆ ಒಳ್ಳೆಯ ದಿನ ಬರ್ತದೆ. ಇವತ್ತು ಆರ್ಥಿಕ ವ್ಯವಸ್ಥೆ ಕುಲಗೆಟ್ಟೋಗಿದೆ, ಯುವಕರಿಗೆ ಉದ್ಯೋಗ ಇಲ್ಲ, ಕಾರ್ಖಾನೆ ಮುಚ್ಚೋಗ್ತಾ ಇದೆ. ಮೋದಿಯವರು ಇದುವರೆಗೂ ಒಂದು ದಿವಸ ಕೂಡ ಅದ್ರ ಬಗ್ಗೆ ಮಾತು ಆಡಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ NSS ಸಹಯೋಗದಲ್ಲಿ ನಗರದ ಜೈನ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ವಿಶ್ವವಿದ್ಯಾಲಯ ಮಟ್ಟದ ಸ್ವಚ್ಛತಾ ಅಭಿಯಾನಕ್ಕೆ ವಿಶ್ವಮಾನ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉದ್ಯಮಿಗಳಾದ ಸಂತೋಷ್ ಆರ್ ಶೆಟ್ಟಿ ಅವರು ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ವಚ್ಛತೆಯನ್ನು ಕಾಪಾಡುವುದು ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸಬೇಕು ಎಂದರು. ಪ್ರಮುಖವಾಗಿ ಇಂದಿನ ವಿದ್ಯಾರ್ಥಿಗಳೇ ಭವಿಷ್ಯದ ಭಾರತ ಪ್ರತಿನಿಧಿಗಳು, ಆದ್ದರಿಂದ ವಿದ್ಯಾರ್ಥಿಗಳು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು, ಅಂದಾಗ ಮಾತ್ರ ಸ್ವಚ್ಛ ಭಾರತ ಕನಸು ಸಾಕಾರಗೊಳ್ಳಲು ಸಾಧ್ಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. SUP ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕರ ಉತ್ಪನ್ನವಾಗಿದ್ದು ಕೇಂದ್ರ ಸರ್ಕಾರ October 2 ರದ್ದುಗೊಳಿಸುವುದು ಸ್ವಾಗತಾರ್ಹವಾಗಿದೆ, ಆದರೆ ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ನಮ್ಮ ಮನೆಯಿಂದಲೇ ನಿಷೇಧಿಸಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ NM ಸಾಲಿ, ಸುರೇಶ್ ಶಿಟ್ನಾಳ್, KV ಖಾದ್ರಿ, ನರಸಿಂಹಯ್ಯ ಸೇರಿದಂತೆ ಇತರರು ಇದ್ದರು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯದಿಂದ ಮತ್ತೆ ಭಾರಿ ಪ್ರಮಾಣದ ನೀರು ಹರಿಬಿಡಲಾಗುತ್ತಿದ್ದು ಕೃಷ್ಣಾ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಭೀಮಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ವಡಗೇರಾ ತಾಲೂಕಿನ ಗುರುಸಣಗಿ ಸಮೀಪದ ನದಿ ತೀರದಲ್ಲಿರುವ ಕಂಗಳೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಇತ್ತ ಬಸವಸಾಗರ ಜಲಾಶಯದಿಂದ 369,000 ಕ್ಯೂಸೆಕ್ ನೀರು ಹರಿಯಲಾಗಿದ್ದು ಛಾಯಾ ಭಗವತಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಸುರಪುರು ತಾಲೂಕಿನ ನೀಲಕಂಠರಾಯನಗಡ್ಡಿ ಗ್ರಾಮ ಮತ್ತೊಮ್ಮೆ ಜಲಾವೃತವಾಗಿದ್ದು ಸಂಪರ್ಕ ಕಳೆದುಕೊಂಡಿದೆ. 2 ಅಂತರದಲ್ಲಿ 3 ಬಾರಿ ಶಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಮುಳುಗಡೆಯಾಗಿದ್ದು ರಾಯಚೂರು ಯಾದಗಿರ್ ಸಂಪರ್ಕ ಕಡಿತವಾಗಿದೆ. ಕೊಳ್ಳೂರು ವ್ಯಾಪ್ತಿಯ ಮುರ್ಕಲ್, ಗೌಡೂರು ಸೇರಿದಂತೆ ಶೆಳಗಿ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿವೆ. ಈಗಷ್ಟೇ ಪ್ರವಾಹದಿಂದ ಆಚೆ ಬರುತ್ತಿದ್ದ ಜನರಿಗೆ ಪ್ರವಾಹ ಮತ್ತೊಮ್ಮೆ ಆಘಾತ ನೀಡಿತು. ಅದೇ ರೀತಿ ಕೃಷ್ಣ ಪ್ರವಾಹಕ್ಕೆ 180 ವಿದ್ಯುತ್ ಕಂಬಗಳು ಜಲಾವೃತವಾಗಿವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ಬಹಿರ್ದೆಸೆ ಮುಕ್ತ ಜಿಲ್ಲೆ ಎಂದು ಪ್ರಶಸ್ತಿ ಪಡೆದುಕೊಂಡ ಗದಗ ಜಿಲ್ಲೆಯಲ್ಲಿ ಎಲ್ಲೆಂದರಲ್ಲಿ ಕಸ ಮಲಮೂತ್ರ ಕಾಣುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಈಗ ನಿಮ್ಮ ಮುಂದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಶಿರೋಳ್ ಗ್ರಾಮದಲ್ಲಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳ ಸ್ಥಿತಿ ಅಯೋಮಯವಾಗಿದ್ದು ಕೇವಲ 2 ಕೊಠಡಿಗಳಲ್ಲಿ ಸುಮಾರು 50 ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಇದ್ದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹಾಗೂ ಹೊಲಸು ನಾರುತ್ತಿರುವ ನಾಯಿ ಹಂದಿ ವಾಸಿಸುತ್ತಿರುವ ವಾತಾವರಣದಲ್ಲಿ ಮಕ್ಕಳು ವಾಸ ಮಾಡುತ್ತಿದ್ದು ನಿಜಕ್ಕೂ ಕೆಟ್ಟ ಸಂಗತಿಯಾಗಿದೆ. ಬಾಲಕರ ವಸತಿ ನಿಲಯ ಹಾಗೂ ಶ್ರೀ ತೋಟಾದ್ರ ಸಹಕಾರಿ ಮಾದರಿಯ ಶಾಲೆಗಳು ಒಂದೇ ಸ್ಥಳದಲ್ಲಿದ್ದು ಈ ಪ್ರದೇಶ ನಾಯಿ ಹಂದಿ ಮಲಮೂತ್ರ ಮಾಡುವ ಕಸದ ರಾಶಿ ತುಂಬಿದ್ದು ಗಬ್ಬು ನಾರುತ್ತಿದ್ದು ಮಕ್ಕಳು ಮೂಗು ಮುಚ್ಚಿಕೊಂಡು ಕಲಿಯುವಂತಾಗಿದೆ. ಈ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಕೇವಲ 2 ಕೊಠಡಿಗಳಲ್ಲಿ ಸುಮಾರು 50 ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ SSV TV ಗದಗ ಪ್ರತಿನಿಧಿ ಬಸವರಾಜ್ ಪಾಟೀಲ್ ಭೇಟಿ ನೀಡಿದಾಗ ವಸತಿ ನಿಲಯದ ಮೇಲ್ವಿಚಾರಕರಾಗಲಿ ಅಡುಗೆ ಸಹಾಯಕರಾಗಲಿ ಯಾರೂ ಇರಲಿಲ್ಲ. ದೂರವಾಣಿ ಮೂಲಕ ವಸತಿ ನಿಲಯದ ಮೇಲ್ವಿಚಾರಕ HA ರಂಜುನ್ಗಿ ಮಾತನಾಡಿ, ಸುಮಾರು 50 ಹೆಚ್ಚು ವಿದ್ಯಾರ್ಥಿಗಳಿಗೆ ಕೇವಲ 2 ಕೊಠಡಿ ಇದ್ದು ಮೇಲಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ಹಾರೈಕೆ ಉತ್ತರ ಕೊಟ್ಟರು.
ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಗುರುವಾರದ ರಾತ್ರಿ ವೇಳೆ ಮಳೆಯ ರಭಸಕ್ಕೆ ಮನೆಯೊಂದು ಕುಸಿದಿದ್ದು, ಮನೆಯಲ್ಲಿ ಮಲಗಿದ್ದ ತಾಯಿ ಮಗಳು ಮನೆಯ ಮಾಳಿಗೆಯಿಂದ ಶಬ್ದ ಕೇಳಿಸಿದಾಗ ಕ್ಷಣಾರ್ಧದಲ್ಲಿ ಮನೆ ಕುಸಿದಿದೆ. ಆದರೆ ಅದೃಷ್ಟವಶಾತ್ ತಾಯಿ ಮಗಳು ಇಬ್ಬರು ಜೀವಾಪಾಯದಿಂದ ಪಾರಾಗಿದ್ದಾರೆ. ಲಲಿತಾ ಕಟ್ಟಿಮನಿ ಎಂಬುವರಿಗೆ ಸೇರಿದ ಮನೆ, ಮನೆಯಲ್ಲಿ ಇದ್ದ ಅಪಾರ ಪ್ರಮಾಣದ ದಿನವಸ್ತು ಹಾಳಾಗಿವೆ. ಘಟನಾ ಸ್ಥಳಕ್ಕೆ ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಭೇಟಿ ನೀಡಿ ಪರಿಶೀಲಿಸಿ ವರದಿಯನ್ನ ಮಾನ್ಯ ತಹಸೀಲ್ದಾರರಿಗೆ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮನೆ ಬಿದ್ದದ ಏನೋ ಅನಾಹುತ ಕೇಳಿದ್ರು. ನಾ ಆನ್ ದಿ ಸ್ಪಾಟ್ ಆಗಿ 6 ಗಂಟೆಗೆ ಇಲ್ಲಿ ಸ್ಪಾಟಿ ಬಂದ ಎಲ್ಲ ಚೌಕಾಶಿ ಮಾಡಕ್ಕಾಗಿಲ್ಲಿ ಅನಾಹುತ ಬಹಳ ದೊಡ್ಡ ಅನಾಹುತ ದುರಂತ ಕೂಲಿ ಫರಾಗಿದೆ ಸರ್. ಅವರು ರಾತ್ನ ಕೇಳ್ದ 8:00 ಊಟ ಮಾಡಿದ್ರೆ ಲೈಟ್ ಆಫ್ ಮಾಡಿ ಮಣ್ಕೋಬೇಕಂತ ತಾಯಿ ಮಗಳು ತಲೆ ಕೊಟ್ಟು ಮಣ್ಕೋದ್ರಾಗ ಸ್ವಲ್ಪ ಮಳೆ ಬಿದ್ದಂಗಾಯ್ತು. ಏನಾಯ್ತತೆ ಎದ್ದು ನೋಡ್ಬೇಕನ್ನೋದ್ರಲ್ಲಿ ಇದು ಅವ್ರ ತಾಯಿಯ ಬೀಳ್ತತೆ ಮಲಗಿ ತೊಗೊಂಡು ಬೆಳೆದಾಗ ಬಾಗಿಲಿಗೆ ಹಾಯ್ತಾ ಇದ್ದು ಸ್ವಲ್ಪ ಗಾಯ ಮಾಡ್ಕೊಂಡ್ರೆ ಸರ್ ಪೆಟ್ ಮಾಡ್ಕೊಂಡಾರೆ ಅವರು. ಮತ್ತು ಅವ್ರಿಗೆ ಬೆಳೆದದ ಅವರಿಗೆ ಮತ್ತು ನಾವು ದವಾಖಾನೆಗೆ ಹೋಗಿ ಇದು ಮಾಡಿ ಸ್ವಲ್ಪ ಚಿಕಿತ್ಸೆ ಮಾಡಿಸಿದೆವು. ಮತ್ತು ಇದು ಅವ್ರ ಸಂಸಾರೇ ಪೂರ ಹಾಳಾಗ್ಯ ಸರ್. ಈ ಮನೆ ಬಿದ್ದು ಅವ್ರದ್ದೆಲ್ಲ ಸಂಸಾರ ಎಲ್ಲ ಈ ಮಣ್ಣಿನ ಬಡಿಗೆ ಸಿಕ್ಕಿ ಎಲ್ಲ ಹಾಳಾಗ್ಯದ. ಈಗ ಅವ್ರು ಬೀದಿಗೆ ಹೋಗುವಂಥ ಸ್ಥಿತಿ ಅದ. ಅದಕ್ಕೆ ನಾ ಕೂಡಲೇ ಆಗಿಂದ ಸಂಬಂಧಪಟ್ಟಂಥ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸಾಹೇಬ್ರಿ ಎಂ ಆರ್ ರಾಠೋಡ್ ಸಾಹೇಬ್ರಿ ನಾನು ಫೋನ್ ಮಾಡಿದಾಗ ಅವ್ರು ನಮ್ಮ ಸ್ಪಂದನೆ ಮಾಡಿ ಇಲ್ಲ ರವಿ ನಾನು ಎಷ್ಟೊತ್ತಿದ್ರು ಬರ್ತಾ ನೀವು ಅಲ್ಲೇ ಇದೆ ಅಂತೇಳಿ ಅವ್ರ ಸ್ಪಾಟಿಗೆ ಆಗಿಂದಾಗ ಬಂದು ಇದೆಲ್ಲ ಪಂಚನಾಮ ರಿಪೋರ್ಟ್ ಮಾಡಿ ಅವರು ಮೇಲಾಧಿಕಾರಿ ಸಲ್ಲಿಸಿ ಏನಾದರೂ ಪರಿಹಾರ ಮಾಡಂತೇಳಿ ನಮ್ಮ ಭರವಸೆ ಕೊಟ್ಟಾರ. ಅದಕ್ಕೆ ಅವರು ಎಸ್ ಸಿ ಸರ, ಡೊಂಬರ್ ಜನಾಂಗ ಎಸ್ ಸಿ ಇದಾರೆ. ಅವ್ರಿಗೆ ಬರ್ತಾ ಸ್ಥಿತಿ ಅದ. ಅವ್ರು ಸದ್ಯಕ್ಕೆ ರೋಡಿಗೆ ಹೋಗಿ ನಿಂತಾರ. ದಯಮಾಡಿ ಸರ್ಕಾರ ಮತ್ತು ಸ್ಥಳೀಯ ಶಾಸಕರ ಅಂತ ನಮ್ಮ ಯಶವಂತಗೌಡ ಪಾಟೀಲ್ ಅವರು ಇದು ಸ್ಪಂದನೆ ಮಾಡಿ ಅವ್ರು ಏನೇ ಪರಿಹಾರ ಇದಕ್ಕೆ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿನೂ ಮಾಡ್ಕೋತೀನಿ. ಮತ್ತು ಸರ್ಕಾರಕ್ಕೂ ನಾನು ಮನವಿ ಮಾಡ್ಕೋತೀನಿ. ಅದಕ್ಕೆ ನಮ್ಮ ನಮ್ಮದೇ ವಾರ್ಡದಂಥ ಇನ್ನೊಬ್ಬ ಸ್ನೇಹಿತರು ಮಜೀದ್ ಮುಲ್ಲಾ ಅವರು ಇದ್ದಾರೆ. ಅವ್ರನ್ನ ಅವ್ರು ಸ್ಪಾಟಿ ಬಂದು ಇಲ್ಲೆಲ್ಲ ಮಾಡಿ ನೋಡಿ ಅವ್ರದೆಲ್ಲ ಕಷ್ಟ ಸುಖ ಎಲ್ಲ ವಿಚಾರ ಮಾಡಿದಾಗ ಅವ್ರ ಪರಿಸ್ಥಿತಿ ಅವ್ರ ಗಂಡ ಹೊಟ್ಟಿ ಪಡಿ ದುಡಿಲಕ್ಕೆ ಹೋಗ್ಯಾನ ಮಗದಿ ತೊಗೊಂಡು ಒಬ್ಬಾಗಿನೇ ಮಾಡ್ಕೊಂಡ್ರೆ ಮಾವಿದ್ದವ್ರು ತ್ವಾರ್ದಿರ್ತಾರೆ ಮಲ್ಲಪ್ಪ ಡಂಬರ್ನವರು ಅವ್ರಿಗೆ ಸುದ್ದಿ ಮುಟ್ಟಿದ್ರು ಅವ್ರು ಬಂದಾರ. ಊರು ಜನ ಎಲ್ಲ ಬಂದು ಇದೆಲ್ಲ ಮನೆಯೊಳಗೆ ನಿಮ್ಗೆ ಆ ಮನೆ ಬೀಳೋತ್ನಾಗ ಏನು ಶಬ್ದ ಕೇಳಿಸಲಿಲ್ಲ? ಏನು ಕೇಳಿಸಿಲ್ರಿ, ಒಟ್ಟ ಸಪ್ಪಳನ ಕೇಳಿಸಿಲ್ರಿ. ನಮಗೆ ಬೀಳ್ತೈತಿ ಅನಿಸಿದ್ದೆ ಇಲ್ಲ ರೀ. ಅಲ್ಲೇ ಕೂತು ಊಟ ಮಾಡಿ ಎಲ್ಲ ಮಾಡಿ ಅವ್ನ ಎತ್ತಿರ್ಬೇಕಂತ ಒಳಗೆ ಹೋಗೋರಾಗ ಇಲ್ಲ ಒಂದು ಸ್ವಲ್ಪ ಕಟ್ಟತ್ರಿ ಕಟ್ಟ ಅನ್ನ ಏನೋ ಬೀಳ್ತೈತಿ ಬಾ ಅಂದಳ್ರಿ. ಅಣ್ಣ ನಾವು ಸ್ವಲ್ಪ ಮಣ್ಣು ಬಿತ್ತರೆ ಅಷ್ಟು ಯಾರು ಕುಕ್ಕರ್ ಗ್ಯಾಸ್ ಅದ ತೆಗಿಬೇಕಂತೇಳಿ ಒಳಗೆ ಹೊಂಟಿದ್ದೇನ್ರಿ. ಮಣ್ಣು ಬೀಳನ ಮತ್ತೆ ಹೊರಗೆ ಬಂದೇವ್ರಿ, ಬಾಗ್ಲನ್ನು ಎಲ್ಲಿ ತೆಗಿಯಕ್ ಬರೋಲ್ರಿ, ಎರಡು ಬಾಗ್ಲ ಹಾಕೊಂಡೇವ್ರಿ. ಹಿಂದಾಡ್ ಬಾಗ್ಲ ಒತ್ತು ಹುಡುಗಿ ನುಗಿಸಿನ್ರಿ, ನುಗಿಸಿ ನಾ ಇನ್ನೂ ಬಾಗಿಲು ಆಗದೇನ್ರಿ, ಬಿತ್ತರಿ ಮನೆ ರೀ. ನಾ ಪೂರ ಬಾಗಿಲು ಹೊರಗೂ ಹೋಗಿಲ್ರಿ. ಎಷ್ಟು ಜನ ಮಲಗಿದ್ರಿ? ಇಬ್ಬರೀ ನಾ ಹುಡುಗಿ ನಾನ್ರಿ. ಯಾರಿಗೆ ಪೇಟ್ ಆಗೈತೇನ್ರಿ ನಿಮ್ಗೆ? ಪೇಟ್ ಆಗಿಲ್ರಿ. ನಿಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರಿ? ಅವ್ರು ಹುಬ್ಳಿಯಾಗಿರ್ತಾರ ಕೆಲ್ಸಕ್ಕೆ ಹೋಗ್ಯಾರ. ಹುಡುಗನ ಸಾಲಿ ರೊಕ್ಕ ತುಂಬಿ. ಏನೇನು ಸಿಕ್ಕವ್ರಿ ಮಣ್ಣಾಗ್ರಿ? ಗ್ಯಾಸ್ ರೀ, ಅಡುಗೆ ಮಾಡೋ ಸಾಮಾನು ಎಲ್ಲ ಸಿಕ್ಕವ್ರಿ. ಸಿಲಿಂಡ್ರು, ಕುಕ್ಕರ್, ಅಡುಗೆ ಏನು ಮಾಡ್ತೀವಿ ಎಲ್ಲ ಒಳಗಾದವ್ರಿ. ಊಟ ಮಾಡಿ ತಾಟು ಎಲ್ಲ ಒಳಗರಿ. ಸಂಬಂಧಿಸಿದ ಅಧಿಕಾರಿಗಳು ಯಾರು ಬಂದಿದ್ರು? ಬಂದಿದ್ರಿ ತಲಾಟಿ ಅವ್ರು ಬಂದಿದ್ರು. ಏನಂತ ಹೇಳಿದಾರೆ ಅವ್ರು? ಅವ್ರನ್ನ ಮಾಡ್ತೀವಿ ಅಂದಾರಿ. ಸರ್ಕಾರ ಸೌಲಭ್ಯ ಏನು ಕೊಡ್ಬೇಕು ಅದು ಕೊಡ್ತೀನಿ ಕೊಡ್ತೀವಿ ಅಂದಾರಿ. ಎಲ್ಲ ಹುಡುಗಿ ತಲೆ ಮಣ್ಣಾಗ ಹುಡುಗಿ ಮಲ್ಕೊಂಡೆ ಬಿಟ್ಟಿದ್ದಳು ರೀ ಕಿರಿ. ಆಕೆ ಹೇಳಿದ್ರು ನಾವು ಕಲಾಸ ಆದವ್ರೆ ಸತ್ತವ್ರೆ ರೀ. ಇವತ್ತ ಇರಕ್ ಏನು ಜಾಗ ಇಲ್ರಿ, ನಾವು ಹೊರಗೆ ನಿಂತೀವ್ರಿ. ಮಲಪ್ರಭಾ ನದಿಯ ನೆರೆಹಾವಳಿಯಿಂದ ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಸುಮಾರು 3-4 ದಿನಗಳಿಂದ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದೆ. ಅಷ್ಟೇ ಅಲ್ಲದೆ ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ಹೊಂದಿಕೊಂಡಿರುವ ಮಲಪ್ರಭಾ ಹೊಸ ಸೇತುವೆ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ನೀರಿನ ರಭಸಕ್ಕೆ ಕೊಚ್ಚು ಹೋಗಿತ್ತು. ಆದರೆ ಇವಾಗ ಮಲಪ್ರಭಾ ನದಿ ಪ್ರವಾಹ ಸಂಪೂರ್ಣವಾಗಿ ಕಡಿಮೆಯಾಗಿ ನೀರಿನ ಹರಿವು ಕಡಿಮೆ ಆಗಿದ್ರೂ ಸಹ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗೊಳಿಸಿರಲಿಲ್ಲ. ಈ ಹೆದ್ದಾರಿಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಹೆದ್ದಾರಿ ಕೊಚ್ಚಿಕೊಂಡು ಹೋದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯರು ಕೊಚ್ಚಿ ಹೋದ ಹೆದ್ದಾರಿಗೆ ಸ್ವಯಂ ಗುದ್ದಲಿ ಸಲಿಕೆ ಹಿಡಿದು ಹೆದ್ದಾರಿ ಸಂಚಾರವನ್ನ ಸುಗಮಗೊಳಿಸಿದ್ರು. ಸಲಿಕೆ ಆಗ್ಬೇಕಿರುತ್ತೆ ಸಾಹೇಬ್ರ.
ರಾಮದುರ್ಗ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ನೇಕಾರರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಕೊಡದಿರುವುದು ಜಿಲ್ಲಾಡಳಿತ, ಜವಳಿ ಇಲಾಖೆ ಮತ್ತು ಸರ್ಕಾರದ ಬೇಜವಾಬ್ದಾರಿತನವಾಗಿದೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಅಧ್ಯಕ್ಷ ಶಿವಲಿಂಗ್ ಟರ್ಕಿ ಟೀಕಿಸಿದ್ದಾರೆ. ನೆರೆಹಾವಳಿಗೆ ತುತ್ತಾದ ಪಟ್ಟಣದ ವಿಠಲ್ಪೇಟೆ ಹಾಗೂ ವಿದ್ಯುತ್ ಅವಘಡದಿಂದ ಮೃತಪಟ್ಟ ನಾರಾಯಣ ಜವಳಿಯವರ ನಿವಾಸಕ್ಕೆ ಎಲ್ಲರೂ ಅಧಿಕಾರಕ್ಕಾಗಿ ಹೊಡೆದಾಡುತ್ತಿರುವವರೇ ಹೊರತು ಜನಹಿತಕ್ಕಾಗಿ ಏನೇನು ಮಾಡದಿರುವುದು ವಿಪರ್ಯಾಸವಾಗಿದೆ ಎಂದರು. ರಾಜ್ಯದಲ್ಲಿ ನೆರೆ ಸಂತ್ರಸ್ತರ ಗತಿ ಹದಗೆಟ್ಟು ಹೋಗಿದ್ದು ಅದರಲ್ಲಿ ನೇಕಾರರು ಹೊರತಾಗಿಲ್ಲ. 70,000 ಕೋಟಿ ರೂಪಾಯಿಗಳು ಹಾನಿಯಾಗಿದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಮಾತ್ರ ಕೇಂದ್ರಕ್ಕೆ 50,000 ಕೋಟಿ ಹಾನಿ ಎಂದು 5-6 ಬಾರಿ ಸಮೀಕ್ಷೆ ಮಾಡಿ ವರದಿ ನೀಡಿದ್ದಾರೆ. ಆದರೆ ಕೇಂದ್ರ ಕೊಟ್ಟಿದ್ದು ಮಾತ್ರ 12 ಕೋಟಿ ರೂಪಾಯಿ. ಇದರಿಂದಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೇಕಾರರನ್ನ ಕಡೆಗಣಿಸಿವೆ ಎಂದು ಆರೋಪಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೇಕಾರರ ಉಳಿವಿನ ಬಗ್ಗೆ ತುರ್ತಾಗಿ ಹೆಚ್ಚಿನ ಪರಿಹಾರ ನೀಡುವಲ್ಲಿ ಮುಂದಾಗದಿದ್ದಲ್ಲಿ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ತಾಲೂಕು ದೇಗಾಂ ಸಮಾಜದ ಅಧ್ಯಕ್ಷ ಅಶೋಕ್ ಸೂಳಿಬಾವಿ, ರಾಜ್ಯ ಉಪಾಧ್ಯಕ್ಷ ಶಂಕರಣ್ಣ ಮುರುಡಿ, ಶಿವಾನಂದ ಸೂಳಿಬಾವಿ, ತುಕಾರಾಂ ಬಲಗುಂದಿ, ಶ್ರೀನಿವಾಸ್ ಕುರುಡಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಿ ಶಿವರಾಜ್, ನ್ಯೂಸ್ ರಿಪೋರ್ಟ್, ರಾಮದುರ್ಗ. ಉತ್ತರ ಕರ್ನಾಟಕದ ಯುವತಿಯೊಬ್ಬಳು ಮಾಡೆಲಿಂಗ್, ಭರತನಾಟ್ಯ, ಕ್ಲಾಸಿಕಲ್, ವೆಸ್ಟರ್ನ್, ಫಿಲ್ಮ್ ಸ್ಟೈಲ್, ಡ್ಯಾನ್ಸ್, ಚಲನಚಿತ್ರ ಅಭಿನಯ, ಟಿಕ್ಟಾಕ್ ಅಭಿನಯಗಳಲ್ಲಿ ಯುವತಿ ಸುಮಾರು 8 ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಳೆಯುತ್ತಿದ್ದಾಳೆ. ಅಬ್ಬಾ, ಯಾರಿದು ಅಂತೀರಾ? ಈ ಸುದ್ದಿ ನೋಡಿ. ಚಿತ್ರದುರ್ಗ ಮೂಲದ ಸರ್ಕಾರಿ ನೌಕರ ಸಿದ್ದೇಶ್ವರ ಅವರ ಮಗಳಾದ ಕುಮಾರಿ ಸ್ನೇಹಾ ಕೆಎಸ್ ಅವರು ಬಾಲ್ಯದಿಂದಲೂ ಸಂಗೀತ ಮತ್ತು ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದ ಇವರು 4ನೇ ತರಗತಿಯಲ್ಲಿದ್ದಾಗ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅಧ್ಯಕ್ಷರಾಗಿದ್ದಾಗ ಪರೀಕ್ಷೆಯಲ್ಲಿ ಕನ್ನಡ ಕೀರ್ತಿಶ್ರೀ ಪ್ರಶಸ್ತಿ ಜೊತೆಗೆ ಶಾಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. 8ನೇ ತರಗತಿಯಲ್ಲಿರುವಾಗ ಪ್ರತಿಭಾ ಕಾರಂಜಿಯಲ್ಲಿ ಭರತನಾಟ್ಯ ಸ್ಪರ್ಧೆಯಲ್ಲಿ ಸ್ಟೇಟ್ ಲೆವೆಲ್ ಭಾಗವಹಿಸಿ ನಿರ್ಣಾಯಕರಿಂದ ಶಭಾಷ್ ಎನಿಸಿಕೊಂಡವರು. ಸಂಘ ಸಂಸ್ಥೆಗಳಿಂದ ನಡೆಯುವ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ, ಡ್ಯಾನ್ಸ್ ಸ್ಪರ್ಧೆಗಳಲ್ಲಿ ಸ್ಪರ್ಧಿಯಾಗಿ, ನಿರ್ಣಾಯಕಿಯಾಗಿ, ನೃತ್ಯ ಸಂಯೋಜಕಿಯಾಗಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುತ್ತಿದ್ದಾರೆ. 1,000ಕ್ಕೂ ಅಧಿಕ ಡ್ಯಾನ್ಸ್ ಶೋಗಳನ್ನು ನೀಡಿದ್ದಾರೆ. ಸಾಂಸ್ಕೃತಿಕ ಸಾಧನೆ ಗುರುತಿಸಿ ಕರ್ನಾಟಕ ಸರ್ಕಾರದ ರಾಯಣ ಪ್ರಶಸ್ತಿ ಹಾಗೂ ಕಲಾಸಿಂಚನ ರಾಜ್ಯ ಪ್ರಶಸ್ತಿ ಸೇರಿ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಜೊತೆಗೆ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿರುವ ಇವರು ಮೈಸೂರು ದಸರಾ ಉತ್ಸವದಲ್ಲಿ ನಡೆದ ಮಾಡೆಲಿಂಗ್ ಶೋನಲ್ಲಿ ಟಾಪ್ 5 ಸ್ಥಾನ ಹಾಗೂ ಮಿಸ್ ಆಟಿಟ್ಯೂಡ್ ಟೈಟಲ್ ಪಡೆದಿದ್ದಾರೆ. ಕನ್ನಡ ಚಲನಚಿತ್ರಗಳಾದ ಸಾವಿತ್ರಿಬಾಯಿ ಪುಲೆ, ಚಿರಂತಿ, ಲಂಚಾಣಿ ಸಿದ್ದಲಿಂಗ ಮಹಾರಾಜರು, ನನ್ನ ನಿನ್ನ ಪ್ರೀತಿಕತೆ ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಹೀಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಇವರು ಚಲನಚಿತ್ರ ಹಾಗೂ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಇನ್ನು ಹೆಚ್ಚು ಸಾಧನೆ ಮಾಡಲಿ ಎಂಬುದೇ ನಮ್ಮ ಹಾರೈಕೆಯಾಗಿದೆ. ನನ್ನಾಣಿ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲವೇ. ನಿನ್ನಾಣಿ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು. ನನ್ನ ಅಮ್ಮನ ಸೊಸೆಯಾಗಿ ಬರುವೆಯ ನೀ ಹೇಳು, ಕನಸಲು ನೀ ಕಾಣುವೆ, ಈ ನಿದ್ದೆಯ ನೀ ಕದಿಯುವೆ, ನವಿಲು ಕಣ್ಣಿನ ಹೆಣ್ಣೆ, ನ ಕಣ್ಣೆ ನಿನ್ನ ಫೋಟೋ. ಆ ಗೊಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ, ಬಂಗಾರ ಬಂಗಾರ ಧರೆಗಿಳಿದ ಮಂದ. ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಕಡದೂರು ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಧ್ವಜದ ಕಟ್ಟೆಯ ವಿಷಯದ ಕುರಿತು ಗುರುವಾರ ರಾತ್ರಿ ಘರ್ಷಣೆ ಉಂಟಾಗಿದ್ದು ಈಗ ಇದು ಕೋಮುಗಲಭೆಗೆ ಕಾರಣವಾಗಿದೆ.
ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೊಡದೂರು ಗ್ರಾಮದ ಕಾಳಗಿ ಮತ್ತು ಮಂಗಲ್ಗಿ ಮತ್ತು ತೆಂಗಳಿಗೆ ಹೋಗುವ ಮಧ್ಯ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಧ್ವಜದ ಕಟ್ಟೆಯನ್ನು ಒಂದು ಸಮುದಾಯದವರು ನಿರ್ಮಿಸಿರುತ್ತಾರೆ. ಆದ ಕಾರಣ ಮತ್ತೊಂದು ಸಮುದಾಯದವರು ತೊಂದರೆ ಮಾಡುತ್ತಿದ್ದಾರೆ ಹಾಗೂ ಒಂದು ಸಮುದಾಯದ ವಿದ್ಯಾರ್ಥಿಗಳಿಗೆ ದೂರಿನಿಂದ ಕಲ್ಲು ತೂರಾಟ ಮಾಡುತ್ತಿದ್ದಾರೆ, ನಮ್ಮ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರು ಮತ್ತೊಂದು ಸಮುದಾಯದವರಾಗಿರುತ್ತಾರೆ. ಆದ ಕಾರಣ ತಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಲು ಅನುಮತಿ ನೀಡಲು ನಿರಾಕರಿಸುತ್ತಾರೆ. ಆದ ಕಾರಣ ಒಂದು ಸಮುದಾಯದ ಜನರು ಎಲ್ಲರೂ ಸೇರಿ ಧ್ವಜದ ಕಟ್ಟೆಯನ್ನು ಕಟ್ಟಿರುತ್ತಾರೆ. ಇದನ್ನು ಪೊಲೀಸ್ ಇಲಾಖೆಗೆ ಫೋನ್ ಮೂಲಕ ಗುಪ್ತವಾಗಿ ಮಾಹಿತಿ ಪಡೆದುಕೊಂಡು ಆದರೆ ರಾತ್ರಿ 3 ಗಂಟೆಗೆ ತೆರವುಗೊಳಿಸುತ್ತಾರೆ. ಗುಪ್ತವಾಗಿ ಇದಕ್ಕೂ ಮುಂಚೆ ಆದ ಪೊಲೀಸ್ ಇಲಾಖೆ ಹಾಗೂ ಪಂಚಾಯತ್ ಸಿಬ್ಬಂದಿಗಳ ಹಾಗೂ ತಹಸೀಲ್ದಾರರು ಮತ್ತು ಅಡಿಷನಲ್ ಎಸ್ಪಿ ಹಾಗೂ ಪಿಎಸ್ಐ ಕಾಳಗಿ ಎಲ್ಲ ಇಲಾಖೆಯವರು ತಮ್ಮ ಸಮುದಾಯದ ಜನರಿಗೆ ಚರ್ಚೆ ಮಾಡಿ ಗುರುವಾರ ಬೆಳಗ್ಗೆ ಎಲ್ಲ ಸಮುದಾಯದ ಜನರನ್ನ ಕರೆದು ಮಾತನಾಡಲೆಂದು ತೆರವುಗೊಳಿಸುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಯಾರಿಗೂ ಹೇಳದೆ ರಾತ್ರಿ ಸುಮಾರು 3 ಗಂಟೆಗೆ ಗುಪ್ತವಾಗಿ ಹಾಗೂ ಒಂದು ಸಮುದಾಯದವರನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡುತ್ತೇವೆ ಎಂದು ಜೀವ ಬೆದರಿಕೆ ಹಾಕುತ್ತಾರೆ ಎನ್ನಲಾಗಿದೆ. ಕುಡಿಯಲು ಒಂದು ಹನಿ ನೀರನ್ನೂ ನೀಡದ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಹೋದ ಸಚಿವರಿಗೆ ರಾಜೀನಾಮೆ ನೀಡಲು ಒತ್ತಾಯ. ನಿಪ್ಪಾಣಿ ಮತಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ದ್ರೋಹ ಬಗೆದಿದ್ದಾರೆ. ಸಚಿವೆ ಶಶಿಕಲಾ ಜೊಲ್ಲೆ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರದಲ್ಲಿ ನೆಲೆಸಲಿ ಎಂದು ನಿಪ್ಪಾಣಿ ಕರ್ವೆ ಘಟಕದ ಅಧ್ಯಕ್ಷ ಕಪಿಲ್ ಕಮತೆ ಗುಡುಗಿದ್ದಾರೆ. ಕರ್ನಾಟಕ ರಾಜ್ಯದ ಸವಲತ್ತುಗಳನ್ನು ಪಡೆದು ಕರ್ನಾಟಕ ರಾಜ್ಯೋತ್ಸವ ಪೂರ್ವಭಾವಿ ಸಭೆ ಹಾಗೂ ನೆರೆ ಸಂತ್ರಸ್ತರ ನೆರವಿಗೆ ಸ್ಪಂದಿಸುವ ಬದಲಿಗೆ ಮಹಾರಾಷ್ಟ್ರ ರಾಜ್ಯದ ಚುನಾವಣಾ ಪ್ರಚಾರಕ್ಕೆ ಹೋಗಿರುವುದು ನಾಚಿಕೆಗೇಡುವಾಗಿದೆ ಎಂದು ಕಠಿಣವಾಗಿ ಖಂಡಿಸಿದ್ದಾರೆ. ಕಳೆದ ಬೇಸಿಗೆ ಕಾಲದಲ್ಲಿ ಕುಡಿಯಲು ಒಂದು ಹನಿ ನೀರನ್ನು ನೀಡಿದ ಪಕ್ಷ ಚುನಾವಣಾ ಪ್ರಚಾರಕ್ಕೆ ಹೋಗಿರುವುದು ಇವರಿಗೆ ರಾಜ್ಯದ ಜನತೆಗಿಂತ ಪಕ್ಷದ ಪ್ರಚಾರವೇ ಮುಖ್ಯವಾಗಿದೆ. ಇಂತಹವರು ನಮ್ಮ ರಾಜ್ಯದಲ್ಲಿ ಇರುವುದು ಹೇಸಿಗೆ ತಂದಿದೆ. ಇವರು ಈ ಕೂಡಲೇ ಶಶಿಕಲಾ ಜೊಲ್ಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಹಾರಾಷ್ಟ್ರ ರಾಜ್ಯಕ್ಕೆ ನೆಲೆಸಿ ಮಂತ್ರಿಯಾಗಲಿ ಎಂದಿದ್ದಾರೆ. ಬಿಜೆಪಿ ಪ್ರತಿನಿಧಿ ಆಗಿರುವ ಇಲ್ಲೇ ಇದ್ರು ಸುದ ಮಹಾರಾಷ್ಟ್ರಕ್ಕೆ ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂದ್ರೆ ಇವ್ರು ನೋಡಿ ಮಹಾರಾಷ್ಟ್ರ ಜನ ಓಟ್ ಹಾಕ್ತಾರ. ಇವ್ರು ಸುಮ್ಮನೆ ಹೋಗಿ ತನ್ನ ದೊಡ್ಡ ಸ್ಥಾನ ತೋರಿಸೋದ್ ಸಂಬಂಧ ಅವ್ರು ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಬಟ್ ಅವ್ರು ರಾಜ್ಯ ಉತ್ಸವ ಮೀಟಿಂಗ್ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾಚಿಕೆ ಬರ್ಬೇಕು. ಅವ್ರಿಗೆ ತನ್ನ ರಾಜ್ಯದ ಹಬ್ಬ ನಮ್ಮ ಮನೆ ಹಬ್ಬ ಅಂತೀವಿ ಆ ಥರದ ಕಾರ್ಯಕ್ರಮದ ಪೂರ್ವ ಸಭೆ ಮೀಟಿಂಗ್ದಾಗ ಬರ್ಲಿಕ್ಕೆ ಆಗಲಿಲ್ಲ ಅವ್ರು ನಾಚಿಕೆ ಬರ್ಬೇಕು. ಅವ್ರು ನೋಡ್ರಿ ಪ್ರತಿ ವರ್ಷ ಅಂದಂಗೆ ಹಿಂದಿನ ವರ್ಷ ಶಾಸಕರು ಬಂದರು ಅಥವಾ ಹಿಂದಿನ ವರ್ಷ ಬರಲಿಲ್ಲ, ಈ ವರ್ಷನೂ ಹಂಗೆ ಮಾಡಿದರು. ಟೈಮ್ ಕೊಟ್ಟರು ಸುದಾ ಅವ್ರು ಬರಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರಿಗೆ ಕನ್ನಡ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ ಅವರು ಸ್ವಲ್ಪನೂ ಪ್ರೀತಿ ಇಲ್ಲ. ಅವ್ರು ಏನಿದ್ರು ಮಹಾರಾಷ್ಟ್ರಕ್ಕೆ ಹೋಲಿಸಿದಂಥ ಶಾಸಕರು. ಅವ್ರು ದಯಮಾಡಿ ಈ ವರ್ಷ ಏನೋ ಅಪ್ಪಿತಪ್ಪೆ ನಮ್ಮ ಕೈಯಲ್ಲಿ ಶಾಸಕರು ಆಗಿದ್ದಾರೆ, ಮುಂದಿನ ಸಲ ಅವ್ರನ್ನ ಶಾಸಕರಲ್ಲ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯನೂ ಮಾಡಬಾರ್ದಂತ ನಾವು ಕನ್ನಡಿಗರು ತೀರ್ಮಾನ ತಗೋತೀವಿ. ಯಾಕಂದರೆ ಅವ್ರು ಬಂದು ಒಂದು ರಾಜ್ಯೋತ್ಸವ ಮೀಟಿಂಗ್ ಬರಲಿಕ್ಕಾಗಲಿಲ್ಲ, ಬರೀ